ತಮ್ಮದೇ ಪಕ್ಷದ ವಿರುದ್ಧ ಕೋಟ್ಯಾನ್ ವಿವಾದಾತ್ಮಕ ಹೇಳಿಕೆ ಸ್ಥಳೀಯ ಗಿಟ್ಟಿಸಲು ಹೋಗಿ ಹೊಸ ಎಡವಟ್ಟು ಮೂಡ್ಬಿದಿರೆ ಶಾಸಕನಿಗೆ ಕೈ ತಪ್ಪುತ್ತಾ ಈ ಬಾರಿ ಟಿಕೆಟ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಿಜೆಪಿಯವರು ಮುಸ್ಲಿಮರು ಪರ ಇರಲ್ಲ ಬಿಜೆಪಿಯವರು ಕಾಂಗ್ರೆಸ್ ಅವರು ಕ್ರೈಸ್ತರ ಪರ ಇರಲ್ಲ ಅವರಿಗೆ ಬೇಸಿಕಲಿ ಅಹಂಕಾರ ಕೆಟ್ಟ ಅಹಂಕಾರ ಹಂಗಾಗ್ಬಿಟ್ಟು ನಾನು ಆ ಥರ ಅಲ್ಲ ನಾನು ಮುಸ್ಲಿಂ ಇರ್ತೀನಿ ಕ್ರಿಶ್ಚಿಯನ್ಸ್ ಇರ್ತೀನಿ ಎಲ್ಲ ಅಲ್ಪಸಂಖ್ಯಾತರು ಪರವ ಇರ್ತೀನಿ ಇಂಥದ್ದೊಂದು ಸ್ಟೇಟ್ಮೆಂಟು ಮಂಗಳೂರು ಸಮೀಪದ ಕಿನ್ನಿಗೋಳಿ ಗ್ರಾಮದಲ್ಲಿ ನಡೆದ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಉಮಾನಾಥ್ ಅನ್ನೋರು ತಮ್ಮ ಪಕ್ಷದ ವಿರುದ್ಧ ತಾವೇ ಬೈಕಾಬಿಟ್ರು ಅದು ಹೆವಿ ಎಡವಟ್ಟು ಹಿಂದೆ ಸದನದಲ್ಲಿ ಕೂಡ ಡಿಬೇಟ್ ಮಾಡುವಾಗ ಎರಡು ಮೂರು ಸಲ ಜಗಳಾಡ್ಬಿಟ್ಟಿರು ನಮ್ಮ ಪಕ್ಷದಿಂದ ಎಂ ಟಿ ಬಿ ನಾಗರಾಜ್ ವಿರುದ್ಧ ನಮ್ಗೆ ಏನು ಅನುದಾನ ಕೊಡಲ್ಲ ಹಂಗೆ ಹಿಂಗೆ ನಮ್ ಪಕ್ಷನೇ ಸರಿ ಇಲ್ಲ ಅಂತೆಲ್ಲ ಕೂಗಾಡ್ ಸುದ್ದಿ ಆಗ್ಬಿಟ್ಟಿತ್ತು ಇವಾಗ ಅಲ್ಪಸಂಖ್ಯಾತರ ಟಿಕೆಟ್ ಗಿಟ್ಸಕ್ ಹೋಗ್ಬಿಟ್ಟು ಬಿಜೆಪಿಯವ್ರಿಗೆ ಓಟ್ ಗಿಟ್ಸಕ್ ಹೋಗ್ಬಿಟ್ಟು ಬಿಜೆಪಿಯವ್ರಿಗೆ ಅಹಂಕಾರ ಮುಸ್ಲಿಮ್ರು ಓಟ್ ಬೇಕಿಲ್ಲ ಕ್ರಿಶ್ಚಿಯನ್ಸ್ ಓಟ್ ಬೇಕಿಲ್ಲ ನಾನ್ ಹಂಗಲ್ಲ ಅನುದಾನ ತಗೊಂಡ್ಬರ್ತೀನಿ ನಿಮ್ಗಳ ಕೆಲಸ ಮಾಡ್ತೀನಿ ಅಂತ ಹೇಳೋರೆ ಕಾಂಟ್ರವರ್ಸಿ ಆಗ್ಬಿಟ್ಟೈತಿ ಮೂಡ್ಬಿದ್ರೆ ಇಲ್ಲಿ ಮಂಗ್ಳೂರ್ಲಿ ಗೆಲ್ಬೇಕಾರೆ ಬಿಜೆಪಿಯಿಂದ ಹಿಂದೂಗಳ ಪರವಾಗಿ ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ಕೊಂಡು ಹೋಗ್ಬೇಕು ಮುಸಲ್ಮಾನರ ವಿರುದ್ಧ ಮಾತಾಡಿಲ್ಲ ಅಂದ್ರೆ ಅವ್ರ ಪರವಾಗಿ ಮಾತಾಡಬಾರದು ದೊಡ್ಡ ವೋಟ್ ಬ್ಯಾಂಕ್ ರಬಕ್ ನೋವು ಹೆಂಗೈತೆ ಇವ್ರು ಅಂತಂದ್ರೆ ಕೆಡಗಕ್ಕೆ ಕಿಡಗಕ್ಕೆ ಮಾವನೆ ಇದು ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಬೇಕಾಯ್ತು ಬುಟ್ಟಿಲ್ಲ ಹತ್ತು ಮಾವನ ಇಟ್ಕೊಂಡು ಅವನೇ ಕಲ್ತಾರ ಹೊಡಿಯೋಕ್ ಹೋಗ್ಬಿಟ್ಟು ಒಂದ್ ಮಾವಿನ ಕೆಳಕ್ ಹೋಗ್ಬಿಟ್ಟು ಇನ್ನ ಹತ್ತು ಇವರು ಅಂದ್ರೆ ಅವ್ರ ಹೆಂಗ ಗೆಲ್ಲಕ್ಕೆ ಇಷ್ಟು ಅರವತ್ತ ಸಾವಿರ ವೋಟ್ ಏನೋ ಮಾಡ್ಕೊಂಡಿದ್ರಲ್ಲ ಯಾವ್ದೋ ನಾಲ್ಕೈದು ಸಾವಿರ ಅಲ್ಪಸಂಖ್ಯಾತರ ವೋಟ್ ತಗೊಳಕ್ ಹೋಗ್ಬಿಟ್ಟು ಎಲ್ಲಾನು ಕಳ್ಕದಾರ ವೋಟ್ ಅಲ್ಲ ಟಿಕೆಟೇ ಮಿಸ್ ಆಗುದರದ ಚರ್ಚ್ ಹ್ಮ್ ಅವಶ್ಯಕತೆ ಇರ್ಲಿಲ್ಲ ಬಟ್ ಇದು ಯಾಕೋ ಮುಂದೆ ಹೋಗ್ಬಿಟ್ಟು ಮದ್ರಾಸಾ ಕಟ್ಟಕ್ಕೆ ನಾನು ಫಂಡಿಂಗ್ ಮಾಡಿಸ್ತೀನಿ ಚರ್ಚ್ ಕಟ್ಸಕ್ ನಾನು ಫಂಡಿಂಗ್ ಮಾಡಿಸ್ತೀನಿ ನಾನೆಲ್ಲ ನಿಮ್ ಪರವಾಗಿ ನಾನು ಅನುದಾನ ಚರ್ಚ್ ಅನ್ನ ಮೇಲೆ ಕಲ್ಲುಡ್ದು ಮದ್ರಾಸಾ ವಿರುದ್ಧ ಪ್ರತಿಭಟನೆ ಮಾಡಿದಂತ ಹಿಂದೂ ಕಾರ್ಯಕರ್ತರು ಕೊಟ್ಟೆನ್ ಗೋಟ್ ಹಾಕೋರ್ಲ ಹೌದು ಅವ್ರಲ್ಲ ಇಡ್ತಾರೆ ಸರಿಯಾಗಿ ಸರ್ ಅಲ್ವಾ ಟಿಕೆಟ್ ಕೊಟ್ಟರು ಇಡ್ತಾರೆ ಕೊಡ್ಲಿಲ್ಲ ಅಂದ್ರೆ ಇನ್ನು ಇಟ್ಟಂಗೇನೆ

ಇವರಿಗೆ ಹೆಂಗಿದ್ರು ಅಲ್ಪಸಂಖ್ಯಾತರು ಬರ್ತಿರ್ಲಿಲ್ಲ ಇರೋ ಗಟ್ಟಿಯಾಗಿರೋಟ್ ಕೈ ಹಾಕಿ ನಿಜ ಮಾಡಕ್ಕಾಗಲ್ಲ ಈಗ ಅಲ್ಲ ಡೌಟ್ ಅಲ್ಲ ಸಿಗ ಡೌಟ್ ಯಾಕಂದ್ರೆ ಬಿಜೆಪಿ ಹಂಗೇ ಇರೋದು ನಿಜ ನೀವ್ ಆ ಮಟ್ಟಿಗೆ ಎಲ್ಲಾನು ಮೀರಿ ನಾವೇ ಶ್ರೇಷ್ಠ ಸಂಘನೇ ಸರಿ ಇಲ್ಲ ಅನ್ಕೊಂಡೇನ ಹೋಗ್ಬಿಟ್ರೆ ಸರಿ ಇಲ್ಲ ಅಂತಂದ್ರೆ ಹೌದಪ್ಪ ನಾವ್ ಸರಿ ಇಲ್ಲ ನಮ್ತಾವ್ ಯಾಕೆ ರಾಜಕೀಯ ಮಾಡಿಯೇ ಒಳ್ಳೇದಾಗ್ಲಿ ಧನ್ಯವಾದ ಅಂತಾರೆ ಬರೀ ನಾನ್ ತರ್ತೀನಿ ಫಂಡಿಂಗು ನಾನು ಎಲ್ಲರ ಪರ ಇದ್ದೀನಿ ಅಂದ್ರೆ ಬಿಜೆಪಿ ಬಿಜೆಪಿಯವ್ರು ಯಾರು ಸರಿ ಇಲ್ಲ ನಾನ್ ಮಾತ್ರ ಸರಿ ತಪ್ಪದು ತಪ್ಪು ಅಂದ್ರೆ ಬಿಜೆಪಿಯಿಂದ ತಪ್ಪದು ವೀಕ್ಷಕರೇ ಉಮಾನಾಥ್ ಕೋಟ್ಯನ್ ಅವರ ಸ್ಟೇಟ್ಮೆಂಟ್ ಯಾವ ರೀತಿ ಪಾಸಿಟಿವ್ ಆಗುತ್ತ ನೆಗೆಟಿವ್ ಆಗುತ್ತಾ ಕಾಮೆಂಟ್ ಮಾಡಿ ಹಾಗೆ ಮೂರು ಕ್ಷೇತ್ರದ ಶಾಸಕರು ಅಂತ ತಿಳಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ಕರ್ನಾಟಕ ಟಿವಿಯಿಂದ ನಮ್ಮದೊಂದು ಕಳಕಳಿ ನಿಮ್ಮಲ್ಲಿ ಯಾರು ಚುನಾವಣೆ ನಿಂತಿರ್ತಾರೋ ಅವ್ರಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರ್ ಗೋಟ್ ಹಾಕ್ಬಿಡಿ ಅಂದ್ರೆ ಯಾರು ಯೋಗ್ಯರ ಸಂಖ್ಯೆ ಜಾಸ್ತಿ ಇದ್ರೆ ಯೋಗ್ಯರ್ಲಿ ಯೋಗ್ಯರನ್ನ ಹುಡುಕಿ ಎಲ್ಲರೂ ಅಯೋಗ್ಯರು ಪರವಾಗಿ ಏನು ಪ್ರಯೋಜನ ಇವರು ಅಂದರೆ ನೋಟಾಗಿ ಓಟ್ ಹಾಕಿ ಓಟ್ ಹಾಕೋದು ಮಿಸ್ ಮಾಡಬೇಡಿ ಯಾಕೆಂದರೆ ವಿಧಾನಸೌಧಕ್ಕೆ ಯೋಗ್ಯರನ್ನು ನಾವು ಆಯ್ಕೆ ಮಾಡಿ ಕಳಿಸಬೇಕು ಇಲ್ಲದಿದ್ದರೆ ಅವರು ಹುಚ್ಚು ಬಂದಂಗೆ ಆಟ ಆಡ್ತಾರೆ ಸೊ ಹಾಗಾಗಿ ಒಳ್ಳೆಯವ್ರನ್ನ ಉತ್ತಮರನ್ನು ಆಯ್ಕೆ ಮಾಡಿ ಅವ್ರ ಪಕ್ಷ ಜಾತಿ ಧರ್ಮ ಯಾವುದೂ ನೋಡ್ಕೊಬೇಡಿ ಇಂಡಿಪೆಂಡೆಂಟ್ ಆದರೂ ಪರವಾಗಿಲ್ಲ ಒಳ್ಳೆಯವ್ರಿಗೆ ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ